ಸರಿಗ ನಮ್ಮೂರು ನಮ್ಮ ಹೆಮ್ಮೆ ಅಂತ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡ ಪ್ರೋತ್ಸಾಹ ಮಾಡಿ ಪ್ರತಿಭಾ ಪುರಸ್ಕಾರ ಮಾಡಿ ಹೇಳಿ ಸರ್, ಏನಂತೀರಿ ಕಾರ್ಯಕ್ರಮ ಬಗ್ಗೆ? ಈ ಕಾರ್ಯಕ್ರಮ ನಿಜವಾಗ್ಲೂ 5 ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಹೆಚ್ಚು ಅಂಕ ಕಳೆದ ಕಳಿಸಿದ ವಿದ್ಯಾರ್ಥಿಗಳನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡೋದಷ್ಟೇ ಅಲ್ಲದ ಐದು ವಚನಗಳನ್ನ ಹೇಳಿ ಅವರು ನಮ್ಮ ಹೆಮ್ಮೆ ಪುತ್ರರು ಪುತ್ರಿಯರು, ಅವ್ರನ್ನ ಎತ್ತ ತಾಯಿ ತಂದೆಗಳು ನಿಜವಾಗ್ಲೂ ಧನ್ಯರು. ಇಂಥವರು ನಮ್ಮ ಕ್ಷೇತ್ರದಲ್ಲಿದ್ದು ಇದು ಬರೀ ನಮ್ಮ ಕ್ಷೇತ್ರಕ್ಕಲ್ಲ, ನಮ್ಮ ರಾಜ್ಯಕ್ಕಲ್ಲ, ನಮ್ಮ ರಾಷ್ಟ್ರಕ್ಕಲ್ಲ, ಅಂತಾರಾಷ್ಟ್ರದಲ್ಲಿ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳಿ ಬೈರೇಗೌಡರು ಅವರಿಗೆಲ್ಲ ಹಿತವಚನವನ್ನು ಹೇಳಿರ್ತಾರೆ. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ವಿದ್ಯಾರಣ್ಯಪುರದ ಹರಿಯವರು, ಹರಿ ಮಿಸ್ಸಸ್ ಅವರು ಮತ್ತು ಬ್ಲಾಕ್ ಅಧ್ಯಕ್ಷ ಸೀನಣ್ಣರು ಹಾಗೂ ನಮ್ಮ ವಾರ್ಡ್ ಅಧ್ಯಕ್ಷ ಗೋಪಾಲ್ ಕೃಷ್ಣ, ನಾನು ಮಾಜಿ ನಗರ ಪರಿಷತ್ ಸದಸ್ಯ ಶ್ರೀನಿವಾಸ್ ಅಂತ, ಆರ್ ಎಂ ಶ್ರೀನಿವಾಸ್ ಅಂತ, ಮಾಲ್ಯಾದ್ರಿ ಜನಾರ್ದನ್ನು ಪಟೇಲ್ ಹಾಗೂ ಸುರೇಶು ಮತ್ತು ನಮ್ಮ ಸಾಂಬಾಶಿವ ರೆಡ್ಡಿ, ನಮ್ಮ ಶಿವ ಅವರು ಎಲ್ಲ ಶೋ. ಇದು ಟೀಮ್ ವರ್ಕ್ ನಾವು ಮಾಡಿರೋದು. ನಿಜವಾಗ್ಲೂ ಬೇರೆ ಕಡಿಮೆ ಅಂಕ ಗಳಿಸಿರೋ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಆಗಲಿ ಅಂತೇಳಿ ಇದು ಮಾಡ್ತಾ ಇರೋದು. ನಮ್ಮಲ್ಲಿ 97.6 ವರೆಗೂ ತಗೊಂಡಿರೋ ವಿದ್ಯಾರ್ಥಿಗಳು ನಮ್ಮ ಕ್ಷೇತ್ರದಲ್ಲಿದ್ದಾರೆ. ಬರೀ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಸ್ಪೋರ್ಟ್ಸಲ್ಲಿ ಇಡೀ ಕರ್ನಾಟಕದಲ್ಲಿ ನಂಬರ್ 1 ಗ್ರೌಂಡ್ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಭಾಗವಹಿಸ್ತಾ ಇದ್ದಾರೆ. ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಇದೆ, ಟೇಬಲ್ ಟೆನಿಸ್ ಇದೆ, ಧ್ಯಾನ ಮಂದಿರ ಇದೆ, ಸೀನಿಯರ್ ಸಿಟಿಸನ್ಸ್ ಇದೆ. ಬರೀ ವಿದ್ಯಾರಣ್ಯಪುರದ ಅಲ್ಲದೇ ಕೊಡಿಗೆಹಳ್ಳಿ ಅಮೃತಹಳ್ಳಿ 3 ಭಾಗವಾಗಿ ಮಾಡಿದರೆ ಈಗ ಅದಷ್ಟೇ ಅಲ್ಲ, ಎಲ್ಲ ಕೆರೆಗಳನ್ನು ಅಭಿವೃದ್ಧಿ ಮಾಡಿರೋದ್ರಿಂದ ನಮಗೆ ಕಾವೇರಿ ನೀರು ಕಡಿಮೆ ಆದ್ರೂ ಬೋರ್ವೆಲ್ಗಳಲ್ಲಿ ನೀರು ರೀಚಾರ್ಜ್ ಅದಕ್ಕೆ ಕೊಡುಗೆ ಅಂತ ಕೊಟ್ಟಂಥವರು ಮಿಸ್ಟರ್ ಕೃಷ್ಣ ಬೈರೇಗೌಡರು. ಇಂಥ ಒಂದು ಶಾಸಕರನ್ನು ಪಡೆದ ನಾವುಗಳು ಧನ್ಯರು, ನಮ್ಮ ಕ್ಷೇತ್ರದ ಮತದಾರರು ಸಹ ಧನ್ಯರು. ಅವರಿಗೆ ಶುಭ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಳುಗಿಸ್ತೀನಿ. ಜಯ ಕೇಂದ್ರದ ಜನಪ್ರಿಯ ಶಾಸಕರಾದ ಹಾಗೂ ಸರ್ಕಾರದ ಮಂತ್ರಿಗಳಾದ ಕೃಷ್ಣ ಬೈರೇಗೌಡರ ಪ್ರೋತ್ಸಾಹದಲ್ಲಿ ನಮ್ಮ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಸುಮಾರು 1-5 ವರ್ಷದಿಂದ ನಮ್ಮೂರ ಹೆಮ್ಮೆ ಎನ್ನುವ ವಿದ್ಯಾರ್ಥಿಗಳಿಗೆ 10ನೇ ತರಗತಿ ಹಾಗೂ ಸೆಕೆಂಡ್ PUCಯಲ್ಲಿ 60%ಇಂದ ಮೇಲ್ಪಟ್ಟ ಮಾರ್ಕ್ಸ್ ತೊಗೊಂಡವ್ರಿಗೆ ಒಂದು ಪ್ರೋತ್ಸಾಹದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಸೊ ಅದರ ನಿಮಿತ್ತ ಇವತ್ತು ನಮ್ಮ ವಿದ್ಯಾರಣ್ಯಪುರ ವಾರ್ಡ್ ಹಾಗೂ ಬೊಮ್ಮಚಂದ್ರ ವಾರ್ಡಿನ 2 ವಾರ್ಡಿನ ಸುಮಾರು 500 ಜನ ವಿದ್ಯಾರ್ಥಿನಿಯರಿಗೆ ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಹಾಗೂ ನಮ್ಮ ಸ್ಥಳೀಯ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಎಲ್ಲ ಮಕ್ಕಳಿಗೆ ಸನ್ಮಾನಿಸಿ ನಮ್ಮ ಕೃಷ್ಣ ಬೈರೇಗೌಡರು ಮಕ್ಕಳ ವಿದ್ಯಾಭ್ಯಾಸದ ಆಗಿ ಅವ್ರಿಗೆ ಹೆಂಗೆ ಪ್ರೋತ್ಸಾಹ ಕೊಡಬೇಕು, ಅವ್ರಿಗೆ ಒಂದು ಪ್ರೋತ್ಸಾಹದ ಇತರ ನುಡಿಗಳನ್ನು ನೀಡಿ ರಾಜಕೀಯ ಅಂದರೆ ಬರೀ ಒಂದು ಡೆವಲಪ್ಮೆಂಟೇ ಅಂತ ಅಲ್ಲ, ಇದರಲ್ಲಿ ಯುವಕರು ಯುವತಿಯರು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಇದು ಅವರ ಒಂದು
ಆಲೋಚನೆಗಳು, ಕೃಷ್ಣ ಬೈರೇಗೌಡರ ಆಲೋಚನೆಗಳೇ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಸೊಸೈಟಿಗೆ ಒಂದು ಮಾರ್ಗದರ್ಶಕವಾಗಿ ಒಂದು ಮೆಸೇಜ್ ಥರ ಇರುತ್ತೆ. ಸೊ ಇಂಥ ಒಂದು ಶಾಸಕರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮೆಲ್ಲ ಮುಖಂಡರು ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. Thank you.